ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗ ಮಾರ್ಕೆಟ್ಗೆ ಹೊರಟಿದ್ದೀನಿ. ನಾನು, ಸೂರಿ ಮತ್ತು ಮಕ್ಕಳು ಹೋಗ್ತಾ ಇದ್ದೀವಿ. ತರಕಾರಿ ಇರಲಿಲ್ಲ, ಹಾಗಾಗಿ ತರಕಾರಿ ಎಲ್ಲ ತೊಗೊಂಬರೋಣ ಅಂತ ಹೊರಟಿದ್ದೀನಿ. ಸೊ ಏನೇನು ತೊಗೊತೀನಿ ಎಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನಾನು ಮಾರ್ಕೆಟ್ಗೆ ಹೋದಾಗ ಯಾವುದೇ ರೀತಿ ನಿಮ್ಮ ಜೊತೆ ನಾನು ಶೇರ್ ಮಾಡಿರಲಿಲ್ಲ. ಇವಾಗ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಕೂಡ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮರೀದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಹಾಗೆ ನನಗೆ ಸಪೋರ್ಟ್ನ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ ಮಾರ್ಕೆಟ್ಗೆ ಹೋಗೋಣ, ಬನ್ನಿ. ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯ್ತಾ ಇದೆ. ಸೂರಿ ಇವಾಗ ಗಾಡಿ ತೆಗೀತಾ ಇದ್ದಾರೆ ನೋಡಿ. ಎಷ್ಟೊಂದು ದಿನ ಆದಮೇಲೆ ಇವಾಗ ಮಾರ್ಕೆಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ದಿನ ಆಯಿತು ಗೊತ್ತಾ? ಮಿತು ನೋಡಿ ಹಾಯ್ ಮಾಡ್ತಾ ಇದ್ದಾನೆ. ರೀತಿ ಸೈಲೆಂಟಾಗಿ ಮುಂದೆ ನಿಂತ್ಕೊಂಬಿಟ್ಟಿದ್ದಾಳೆ. ತುಂಬ ದಿನ ಆದಮೇಲೆ ಮಾರ್ಕೆಟು ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನ. ನನ್ನ ಗಾಡಿ ಕಲಿತಾಗಿಂದ ಕರ್ಕೊಂಡೇ ಹೋಗಿಲ್ಲ. ಇವರಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ಇವತ್ತು ಹಠ ಮಾಡಿ ಇವ್ರ ಹತ್ರ ಕರ್ಕೊಂಡು ಹೋಗಿರೋದು ನಾನು. ನೀವೇ ಬಂದು ಕರ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಮನೇಲಿ ಏನು ಕೂಡ ನಾನು ತರಕಾರಿನೇ ತೊಗೊಬಂದಿರಲಿಲ್ಲ. ಆಲ್ರೆಡಿ 1-15 ಡೇಸ್ ಆಯಿತು ನಾನು ತರಕಾರಿ ತೊಗೊಬಂದು. ನೀವೇ ಕರ್ಕೊಂಡು ಹೋಗಬೇಕು ಈ ಸಲ ಅಂತಂದ್ಬಿಟ್ಟು ಹೇಳಿದ್ದೆ. ಹಾಗಾಗಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಾರ್ಕೆಟ್ಗೆ. ಈ ಕಡೆ ಎಲ್ಲ ನೋಡಿ, ರೋಡೆಲ್ಲ ಇನ್ನೂ ಕೂಡ ಕ್ಲೀನ್ ಮಾಡಿಲ್ಲ, ಕಸ ಎಲ್ಲ ಅಲ್ಲಲ್ಲೇ ಹಾಕಿದ್ದಾರೆ. ಯಾವಾಗ ರೆಡಿ ಮಾಡಿಸ್ತಾರೋ ಏನೋ ಗೊತ್ತಿಲ್ಲ ಅಪ್ಪ, ನೋಡಬೇಕು ಇನ್ನೂ ಎಷ್ಟು ದಿನ ಟೈಮ್ ತೊಗೋತಾರೆ ಅಂತ. ನಮ್ಮ ರೋಡ್ ಹತ್ರ ಎಲ್ಲ ಟಾರ್ ಎಲ್ಲ ಹಾಕಿಸಿದ್ದಾರೆ ನೋಡಿ. ಇದೇ ನಮ್ಮ ಮಾರ್ಕೆಟು ಯಾವ ರೀತಿ ಇದೆ ಅಂತ, ಸಾಯಿ ಗಾರ್ಮೆಂಟ್ಸ್ ಹತ್ರ ಇರೋ ಮಾರ್ಕೆಟು ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನೋಡಿ. ಎಲ್ಲ ಈ ಸೈಡು, ಈ ಸೈಡು, ಈ ಸೈಡು ಇಸ್ಕೊಂಡಿದ್ದೀನಿ ಐಟಮ್ ಎಲ್ಲ ಇನ್ನು ಕೂಡ ಮುಂದೆ ಇಟ್ಟಿದ್ದಾರೆ. ಏನೇನು ತೊಗೊಂಡಿದ್ದೀನಿ, ಏನೇನು ಪರ್ಚೇಸ್ ಮಾಡಿದ್ದೀನಿ ಎಲ್ಲನೂ ಕೂಡ ನಾನು ಮನೆಗೆ ಹೋಗಿ ತೋರಿಸ್ತೀನಿ. ಬನ್ನಿ ಇವಾಗ ಫಸ್ಟು ಮನೆಗೆ ಹೋಗೋಣ. ಮಾರ್ಕೆಟ್ಗೆ ಹೋಗಿದ್ನಲ್ವಾ, ಅದಕ್ಕೆ ಎಲ್ಲ ಐಟಮ್ ತೊಗೊಂಡಿದ್ದೀನಿ. ತರಕಾರಿ, ಸೊಪ್ಪೆಲ್ಲ ಬೇಕಾಗಿತ್ತು, ಸೊಪ್ಪೆಲ್ಲ ತೊಗೊಂಡಿದ್ದೀನಿ. ಪುದೀನ, ಆಮೇಲೆ ಇದರಲ್ಲಿ ಕೊತ್ತಂಬರಿ ಮತ್ತು ಕರಿಬೇವು, ಶುಂಠಿ ಮತ್ತು ಇದರಲ್ಲಿ ಹೂ, ಇದು ಎಲೆಕೋಸು, ಇದು ಹೂಕೋಸು ಎಲ್ಲ ತೊಗೊಂಡಿದ್ದೀನಿ. ತೋರಿಸ್ತೀನಿ ಇವಾಗ ಏನೇನು ತೊಗೊಂಡಿದ್ದೀನಿ ಅಂತ, ಬನ್ನಿ. 100 ರೂಪಾಯಿಗೆ 5 ಕೆಜಿ ಈರುಳ್ಳಿ ಅಂತ ಅಂದರು, ಹಾಗಾಗಿ ಈರುಳ್ಳಿನ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಾ ಎಷ್ಟು ಚಪ್ಪ ಇದ್ದಾವೆ ನೋಡಿ, ಚೆನ್ನಾಗಿತ್ತು ಈರುಳ್ಳಿ ಅದಕ್ಕೆ ತಗೊಂಡೆ. ಬಾರಿ ಚೆನ್ನಾಗಿತ್ತು ಅಲ್ವಾ, ಕೊಡ್ತೀನಿ ನಾನು ಈರುಳ್ಳಿ ಚೆನ್ನಾಗಿತ್ತು, ಬಾರಿ ಈರುಳ್ಳಿ ತೆಗಿಯಕ್ಕೆ ಬರ್ತಾರೆ ನೋಡಿ ಇವಳಿಗೆ. ಫ್ರೆಂಡ್ಸ್, ನಿಜವಾಗ್ಲೂ ನನಗೆ ಈರುಳ್ಳಿ ಮತ್ತು ತೆನಿಂಕಾಯಿ ಅದೆರಡು ಕೂಡ ತಗೊಳಕ್ಕೆ ಬರಲ್ಲ, ಹಾಗಾಗಿ ಇವರೇ ಬಂದು ತಕ್ಕೊಡೋದು ಈರುಳ್ಳಿ ಮತ್ತು ತೆನಿಂಕಾಯಿ ಎರಡು, ಓಕೆನಾ. ಆಮೇಲೆ ಇದು ಪುದೀನ ನೋಡಿ, 10 ರೂಪಾಯಿ ಕಟ್ಟು, ಚೆನ್ನಾಗಿತ್ತು ಅದಕ್ಕೆ ಇದನ್ನು ತಗೊಂಡಿದ್ದೀನಿ. ಪುದೀನೂ ಕೂಡ ಖಾಲಿ ಆಗಿತ್ತು. ಆಮೇಲೆ ಸೊಪ್ಪು 20 ರೂಪಾಯಿ ನೋಡಿ, ಎಷ್ಟು ಫ್ರೆಶ್ ಆಗಿದೆ ಅಂತ ನೋಡಿದ್ರಾ, ಚೆನ್ನಾಗಿದೆ. ಮೊಸಪ್ಪು ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ. ನೋಡಬೇಕು ಏನು ಮಾಡು ಅಂತ ಹೇಳ್ತಾರೋ ಅದನ್ನು ಮಾಡಬೇಕು, ನೋಡೋಣ. ಏನಾದರೂ ಒಂದು ಸಾಂಬಾರು ಮಾಡೋಣ, ಯಾವುದು ಅರ್ಜೆಂಟಿಗೆ ಆಗುತ್ತೋ ಅದನ್ನು ಮಾಡೋಣ. ಆಮೇಲೆ ಕರಿಬೇವು, ಯಾವಾಗಲೂ ಅಷ್ಟೇ ನಾನು ಚಿಗರಿ ಇರುತ್ತಲ್ವಾ ಆ ಥರ ಕರಿಬೇವನ್ನ ತಗೋಬತ್ತೀನಿ. ಹೌದು, ಆದ್ರೆ ನನಗೆ ಚಿಗರಿ ಹಾಕಿದ್ರೆ ಗಮ್ಮಂತ ಸ್ಮೆಲ್ ಬರ್ತದ, ಸ್ಮೆಲ್ ಬರಲ್ಲ, ಎಲೆ ಬಲ್ತಿರ್ಬೇಕು ಅಂತ ವಾಕ್ರೆ ಸ್ಮೆಲ್ ಬರಲ್ಲ. ಎಲೆ ಬಲ್ತಿರೋವಾದ್ರೆ ದಪ್ಪ ದಪ್ಪ ಬರುತ್ತೆ, ದೊಡ್ಡದಾಗ ಅಗ್ಲಕ್ ಬರುತ್ತಲ್ವಾ, ನಂಗೆ ಅದು ಅದೇನೋ ಇಷ್ಟ ಆಗಲ್ಲ, ಅದಕ್ಕೆ ನಾನು ಚಿಗರಿ ಇದ್ರೆ ತಗೊಂತೀನಿ. ನೆಕ್ಸ್ಟ್ ನೋಡಿ ಕೋಸು, ಎಲೆ ಕೋಸು ಇದು ಬರೀ 10 ರೂಪಾಯಿ, ಚೆನ್ನಾಗಿತ್ತು. ಎಲೆಕೋಸು ಪಲ್ಯ ಮಾಡೋಣ ರಸಂ ಮಾಡಿಬಿಟ್ಟು ಅಂತ ಅಂದ್ಬಿಟ್ಟು ತೊಗೊಬಂದಿದ್ದೀನಿ, ಮಾಡಬೇಕು ಇದನ್ನು. ನೆಕ್ಸ್ಟು ಹೂಕೋಸು, ಹೂಕೋಸು ಒಂದು 30 ರೂಪಾಯಿ ಅಂತೆ, ದೊಡ್ಡವೆಲ್ಲ 40 ರೂಪಾಯಿ, ಈ ಸೈಜೆಲ್ಲ 30 ರೂಪಾಯಿ, ಇದೊಂದು ತೊಗೊಬಂದಿದ್ದೀನಿ. ಇವತ್ತು ಸೂರ್ಯ ಏನೋ ರೆಸಿಪಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಹೂಕೋಸಲ್ಲಿ, ನೋಡೋಣ ಹೇಗೆ ಮಾಡ್ತಾರೆ ಏನು ಮಾಡ್ತಾರೆ ನಂಗೆ ಸರಿಯಾಗಿ ಗೊತ್ತಿಲ್ಲ. ಅವ್ರು ಯಾವ ರೀತಿ ಮಾಡ್ತಾರೆ ನೋಡಿಬಿಟ್ಟು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಾದಮೇಲೆ ಫ್ರೆಂಡ್ಸ್ ನೋಡಿ,
ಕವರಲ್ಲಿ ಹಾಕಿ ಇಟ್ಬಿಟ್ಟಿರ್ತಾರೆ ತರಕಾರಿ, ಮಿಕ್ಸ್ ತರಕಾರಿ ಅಂತ. ಇದರಲ್ಲಿ ಆಲೂಗಡ್ಡೆ ಮತ್ತು ಬದನೆಕಾಯಿ ಇವೆರಡಿಲ್ಲ, ಬೀನ್ಸು, ಗೆಡ್ಡೆಕೋಸು, ಕ್ಯಾರೆಟು, ಆಮೇಲೆ ಇನ್ನೊಂದೇನ್ರಿ, ಮೂಲಂಗಿ. ಹಾ ಕರೆಕ್ಟು, ಮೂಲಂಗಿ. ಅಲ್ಲ ಸಡನ್ ಆಗಿ ಹೆಸರು ಬೇಗ ನೆನಪಾಗಲ್ಲ, ಹಾಗಾಗಿ ಅವ್ರನ್ನೇ ಕೇಳಿದೆ, ಅದಕ್ಕೆ ಅಣಗಿಸ್ತವ್ರೆ. ಹೋಗಿ ಪರವಾಗಿಲ್ಲ ಬಿಡಿ, ಇದು 10 ರೂಪಾಯಿ ಅಂತಂದ್ರು, ಅದಕ್ಕೆ 2 ಕವರ್ ತಗೊಂಡೆ ನೋಡಿ. ಒಂದೊಂದು 1/2 ಕೆಜಿ ಇದೆ, ಅಲ್ಲಿಗೆ 1 ಕೆಜಿ 20 ರೂಪಾಯಿ ಆಯಿತು. ಕೆಜಿ ಎಷ್ಟು ಹೇಳಿ, 40 ರೂಪಾಯಿ ಮಾರ್ತವ್ರೆ ಮಾರ್ಕೆಟಲ್ಲಿ. ನಾನು 20 ರೂಪಾಯಿಗೆ 1 ಕೆಜಿ ತಗೊಬಂದ್ಬಿಟ್ಟಿದ್ದೀನಿ ಅಷ್ಟೇ. ಆಮೇಲೆ ನೆಕ್ಸ್ಟು ಅದೇ ಹೇಳಿದ್ನಲ್ಲ, ಇವ್ರು ರೆಸಿಪಿ ಮಾಡ್ತಾರೆ ಅಂತ ನೋಡಿ, ಕಾರ್ನ್ ಫ್ಲೋರ್ ಅಂತ ತೊಗೊಂಡಿದ್ದೀನಿ. ಮಾಮ್ಸ್ ಬಿಸ್ಕೆಟ್ಟು ತುಂಬ ಚೆನ್ನಾಗಿರುತ್ತೆ, ಇದೇ ನಾನು ತಿನ್ನೋದು, ಹಂಗಾಗಿ ಇದು 2 ಬಿಸ್ಕೆಟ್ ತೊಗೊಬಂದಿದ್ದೀನಿ. ಅಂದರೆ ಯಾವಾಗಲೂ ಸ್ಟಾಕ್ ಇಟ್ಟಿರ್ತೀನಿ ಮನೇಲಿ, ಎಳ್ದಿಟ್ಟಿರ್ತೀನಿ, 2 ಖಾಲಿ ಆಗ್ತಾ ಇದ್ದಂಗೆ ತೊಗೊಬಂದ್ಬಿಡ್ತೀನಿ, ಎಮರ್ಜೆನ್ಸಿಗೆ ಇರಲಿ ಅಂತ. ನನ್ನ ಸೇಫ್ಟಿಗೆ ತೊಗೊಬರೋದು ಬಿಸ್ಕೆಟು. ಮತ್ತು ಇನ್ನೇನು ತೊಗೊಂಡು, ಮತ್ತು ರುಚಿ ಗೋಲ್ಡ್ ಎಣ್ಣೆ, ಸದ್ಯಕ್ಕೆ 1 ಪ್ಯಾಕೆಟ್ ಬೇಕಾಗಿತ್ತು, ಹಾಗಾಗಿ ರುಚಿ ಗೋಲ್ಡ್ ಎಣ್ಣೆ ತೊಗೊಬಂದಿದ್ದೀನಿ. ಅದಾದಮೇಲೆ ನಾನು ಜಾಸ್ತಿ 3 ರೋಸಸ್ ಯೂಸ್ ಮಾಡ್ತೀನಿ, ಅದಕ್ಕೆ 10 ರೂಪಾಯಿದು ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ಏನು ಗೊತ್ತಾ, ಇರೋ ಅಮೌಂಟಲ್ಲೇ ತೊಗೊಂಬರ್ಬೇಕು, ಜಾಸ್ತಿ ಅಮೌಂಟ್ ಇದ್ದರೂ ಅಷ್ಟೇ, ಕಮ್ಮಿ ಅಮೌಂಟ್ ಇದ್ದರೂ ಅಷ್ಟೇ. ನಾವು ಸ್ವಲ್ಪ ಎಲ್ಲದಕ್ಕೂ ಮೇಂಟೈನ್ ಮಾಡಬೇಕಲ್ವಾ, ಹಾಗಾಗಿ ಇರೋ ಅಮೌಂಟಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟನ್ನ ನಾನು ಕಮ್ಮಿ ಬಜೆಟಲ್ಲಿ ತೊಗೊಂಬಂದಿದ್ದೀನಿ. ಇದು 2 ಪ್ಯಾಕೆಟ್ ತೊಗೊಂಡಿದ್ದೀನಿ, ಖಾಲಿ ಆದಮೇಲೆ ದೊಡ್ಡ ಪ್ಯಾಕ್ ಒಂದು ತೊಗೋಬೇಕು. ನೋಡೋಣ, ಹೋಗ್ಬೇಕು ರೇಷನ್ ತೊಗೊಬರೋಕ್ಕೆ ಅಂತ ಅನ್ಕೊತಾ ಇದ್ದೀನಿ, ಹೋಗೋದಕ್ಕೆ ಆಗ್ತಾ ಇಲ್ಲ. ಮತ್ತು ಮೈದಾ ಹಸಿಟ್ಟು 1/2 ಕೆಜಿ ತೊಗೊಬಂದಿದ್ದೀನಿ, ಅರ್ಜೆಂಟಿಗೆ ಬೇಕಾಗಿತ್ತಲ್ವಾ, ಹಾಗಾಗಿ 1/2 ಕೆಜಿ ತೊಗೊಬಂದಿದ್ದೀನಿ. ರೇಷನ್ ಎಲ್ಲ ತೊಗೊಬರಬೇಕು, ಒಂದೇ ಸಲ ಹೋಗಿ ಡಿ ಮಾರ್ಟಲ್ಲಿ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 3 ಮಂತ್ಸ್ ಆಯಿತು, 3 ಮಂತ್ಸ್ಗೆ ಆಗಂಗೆ ಒಂದೇ ಸಲ ತೊಗೊಡ್ತಾರೆ ರೇಷನು. ಆಲ್ರೆಡಿ 3 ಮಂತ್ಸ್ ಮೇಲೆ ಆಗೋಯ್ತು ರೇಷನ್ ತೊಗೊಬಂದು, ರೇಷನು ಕೂಡ ತೊಗೊಂಬರ್ಬೇಕು. ನೋಡೋಣ, ನೆಕ್ಸ್ಟ್ ಮಂತ್ ತೊಗೊಂಬರೋಣ ಅಂತ ಹೇಳಿದ್ದಾರೆ, 5ನೇ ತಾರೀಕು ಮೇಲೆ ತೊಗೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ, ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ಲೈಫ್ ಅಲ್ವಾ, ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಂಡು. ಅಯ್ಯೋ ಇಲ್ಲ ಇಲ್ಲ, 200 ರೂಪಾಯಿ ಎಲ್ಲ ಎತ್ಕೊಳ್ಳಲ್ಲ, 100 ರೂಪಾಯಿ ತಗೋತೀನಿ ನಾನು, ಒಪ್ಕೊತೀನಿ. 200 ರೂಪಾಯಿ ಅದಾಯ್ತಾ, ತಿರ್ಗಿ ಅದಾದ್ಮೇಲೆ ನನ್ ಕೆಲ್ಸಕ್ಕೆ ಹೋದ ಮೇಲೆ ರೇ ಕಾಶಿಲ್ಲ ಅಂತ ಅಂದ್ಬಿಟ್ಟು ಅವಾಗ 100 ರೂಪಾಯಿ ಹಾಕಿಸ್ಕೊತಾಳೆ. 100 ರೂಪಾಯಿ ವಜಾ ಆಯ್ತಲ್ಲ ತಿಂಗಳಿಗೆ, ಎಷ್ಟಾಯ್ತಳೆ, 600 ರೂಪಾಯಿ. ಇವಳೇ ನಿಮ್ಗೆ ನೀರು ಕುಡಿದ್ಬಿಟ್ರು. ಏನ್ ಗೊತ್ತಾ, ಬೇಕು ಅಂದ್ರೆ ಹಾಕಿಸ್ಕೊಂತೀನಿ, ಇನ್ನೊಂದು ಮಕ್ಳು ಜಾಸ್ತಿ ತಿಂಡಿ ಎಲ್ಲ ಕೇಳ್ತಾ ಇರ್ತಾರೆ, ಹಠ ಮಾಡಿ ಕುತ್ಕೊಂಡೇ ಬಿಟ್ಟಿರ್ತಾರೆ ಅಂಗಡಿಲಿ, ಅವಾಗ ಅವ್ರಿಗೋಸ್ಕರ ಏನಾದ್ರೂ ನಾನು 100 ರೂಪಾಯಿ ಹಾಕಿಸ್ಕೋಬೇಕಲ್ವಾ, ಅದಕ್ಕೋಸ್ಕರ ನಾನು 100 ರೂಪಾಯಿ ಹಾಕಿಸ್ಕೋತೀನಿ ಅಷ್ಟೇ. ಬೇಕು ಬೇಕು ಅಂತ ನಾನೇನು ಅಮೌಂಟ್ ಎಲ್ಲ ಜಾಸ್ತಿ ಖರ್ಚು ಮಾಡೋದಕ್ಕೆ ಹೋಗಲ್ಲ, ಇನ್ನು ಸೇವ್ ಮಾಡ್ತೀನಿ, ಜಾಸ್ತಿ ಸೇವ್ ಮಾಡಿ ಇವ್ರಿಗೆ ಡೀಸೆಲ್ಗೆ ಅಂತಾನೆ ನಾನೇ ದುಡ್ಡು ಕೊಡೋದು. ದುಡ್ಡು ಇನ್ಯಾರು ಕೊಡ್ತಾರೆ ಇವ್ರಿಗೆ ಹೇಳಿ, ಲೆಕ್ಕಾಚಾರ ಅದು ಅಲ್ವಾ. ಅಲ್ಲ ಕಷ್ಟಕ್ಕೆ ಎಮರ್ಜೆನ್ಸಿಗೆ ಅಂತಂದ್ರೆ ಯಾರ ಹತ್ರ ಹೋಗಿ ಕೇಳ್ತಾರೆ, ಅವಾಗ ಬರ್ತಾರೆ ದೀಪು ಕೊಡಮ್ಮ 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 ಅಂತ, ಅವಾಗ ಯಾರು ಕೊಡೋದು, ನಾನೇ ತಾನೇ ಕೊಡೋದು. ಇನ್ನೊಂದು ಇವ್ರ ಅಮ್ಮನ ಹತ್ರ ಒಂದು ಅವ್ರ ಅಮ್ಮನ ಹತ್ರ ಹೋಗಿ ಕೇಳೋದು. ಓಕೆ, ಮಾರ್ಕೆಟಿಂದ ಇಷ್ಟು ತಗೊಬಂದಿದ್ದೀನಿ, ಇವಾಗ ಇದೆಲ್ಲ ನಾನು ತೆಗ್ದು ಫ್ರಿಡ್ಜ್ಗೆ ಇಡಬೇಕು ಅರ್ಜೆಂಟ್ಗೆ. ಇವೆಲ್ಲ ಯಾವುದು ಕೂಡ ನಾನು ಸೊಪ್ಪೆಲ್ಲ ಬಿಡಿಸಿ ಇವಾಗ ಇಡೋದಕ್ಕಾಗಲ್ಲ, ಎಲ್ಲ ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ಕೊಬೇಕು, ಎಲ್ಲ ನೀಟಾಗಿ ಬಿಡಿಸಿ ಎಲ್ಲ ಒಂದು ಬಾಕ್ಸ್ಗೆ ಹಾಕಿ ಎಲ್ಲ ಎತ್ತಿಡೋದಕ್ಕೆ ನಾಳೆ ಬೆಳಗ್ಗೆನೇ ಆಗೋದು. ಅಂದರೆ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೇ ಆಲ್ಮೋಸ್ಟ್ ಮಾಡೋದಕ್ಕಾಗೋದು. ಇವಾಗ ಅಂದರೆ ಆಲ್ರೆಡಿ ಟೈಮ್ ಬಂದುಬಿಟ್ಟು 6 ಗಂಟೆ ಆಗಿದೆ, ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು. ಅಡುಗೆ ಸ್ಟಾರ್ಟ್ ಮಾಡಿ ಕ್ಲೋಸ್ ಮಾಡೋ ಅಷ್ಟೊತ್ತಿಗೆ ಮಿನಿಮಮ್ ಅಂದರೆ ನನಗೆ 1 ಅವರ್ ಬೇಕೇ ಬೇಕು ಅಡುಗೆ ಮನೆಗೆ ಹೋದಾಗ, ಅಡುಗೆ ಗಿಡಿಗೆ ಎಲ್ಲ ಮಾಡಿ ನಾನು ಆಚೆಗೆ ಬರ್ತೀನಿ ಅಂತ ಅಂದರೆ. ಇನ್ನು ಮಕ್ಳಿಗೆ ಬೇಗ ಊಟ ಮಾಡಿಸಿ ಅವ್ರನ್ನ ಮಲಗಿಸಿ ಮತ್ತೆ ಬೆಳಗ್ಗೆ ಹೊತ್ತು ಬೇಗ ಎಬ್ಬಿಸ್ಬೇಕು, ಮತ್ತೆ ಅವ್ರಿಗೂ ಸ್ನಾನ ಮಾಡಿಸ್ಬೇಕು, ತುಂಬ ಕೆಲಸಗಳಿರುತ್ತೆ. ಅವ್ರು ಸ್ಕೂಲ್ಗೆ ಹೋದ್ರೇ ಸ್ವಲ್ಪ ನಾನು ಫ್ರೀ ಆಗ್ತೀನಿ ಅಂತ ಅನ್ಕೋತೀನಿ, ನಿಜವಾಗ್ಲೂ ಇಲ್ಲ. ಅವ್ರಿಗೆ ಸ್ಕೂಲ್ಗೆ ಹೋದ್ರೂ ಅಷ್ಟೇ, ಸ್ಕೂಲ್ಗೆ ಹೋಗಿಲ್ಲ ಅಂದರೂ ಅಷ್ಟೇ, ಯಾವಾಗಲೂ ಕೆಲಸ ಮಾಡ್ತಾನೆ ಇರು ಇದೇ ಆಗ್ಬಿಟ್ಟಿರುತ್ತೆ ನನಗಂತೂ ದಿನ ಪೂರ್ತಿ. ಇವರು ಇರ್ತಾರೆ,
ಏನು ಮಾಡ್ಕೊಡಲ್ಲ ಕೆಲ್ಸನ ಅಲ್ವಾ? ಏನ್ ಮಾಡ್ಕೊಂಡಿರ್ತೀರ ನಂಗೆ? ಕೆಲ್ಸ ಏನಾದ್ರು ಮಾಡ್ಕೊಡ್ತಾರ? ಯಪ್ಪ, ಮೂರತ್ತು ಫೋನ್ ನೋಡ್ಕೊಂಡ್ ಕೂತಿರ್ತಾರೆ, ಏನ್ ಕೆಲ್ಸ ಮಾಡ್ಕೊಡಲ್ಲ ನಂಗಂತೂ. ಯಾಕವ ಪ್ರೀತಿ, ಹಾಯ್ ಮಾಡಿ. ಇಲ್ಲಿ ತಿಂಡಿ 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 ಸ್ಟಾಕ್ ಆಗಿರ್ಬೇಕು. ಹೋಗು ಕೆಳಗಡೆ ಕುತ್ಕೊಂಡು ಎಲ್ಲಾರು ತಿನ್ನೋ. ನೀನು ಆ ಹುಡುಗಿ ಆಯ್ತಲ್ಲ, ಆ ಹುಡುಗಿಗೆಲ್ಲ ಕೊಟ್ಟಿ, ನೀನು ಎಲ್ಲ ತಿಂದಿ, ಕೆಳಗಡೆ ಕುತ್ಕೊಂಡು ಎಲ್ಲಾರು ತಿನ್ಬೇಕು. ಹಾಯ್ ಮಾಡ್ಬಿಟ್ಟು ಹೋಗು. ಹಿಂದೆ ಬಂದು ಮಕ ತೋರ್ಸು. ಇಲ್ವಾ? ಇವಾಗ ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್, ನಮ್ ರೀತಿ ಕಂಡ್ರೆ ಎಲ್ಲರಿಗೂ ಇಷ್ಟ, ಹಾಗಾಗಿ ಅವಳ ಕೈಲಿ ಹಾಯ್ ಮಾಡಿಸ್ತಾ ಇರ್ತೀನಿ. ಮಿತು ಕಂಡ್ರು ತುಂಬಾ ಇಷ್ಟಪಡ್ತೀರಾ, ಇಬ್ರು ಕಂಡ್ರು ತುಂಬಾ ಇಷ್ಟಪಡ್ತೀರಾ ನಂಗೆ ಗೊತ್ತು. ಮತ್ತೆ ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟಿದ್ದೆ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಮಾವ ಅಂತ ಅಂದ್ರೆ ನನಗೆ ಮಾವ ಇದಾರಲ್ವಾ, ಅವ್ರು ಬಂದ್ಬಿಟ್ಟು ಇವ್ರ ಚಿಕ್ಕಪ್ಪ ಆಗ್ಬೇಕು, ಇವ್ರ ಚಿಕ್ಕಪ್ಪನ ಮಾವ ನನಗೆ ಮಾವನೇ ಆಗದಲ್ವಾ. ಆದ್ರೆ ಎಲ್ಲರೂ ಕೂಡ ಅತ್ತೆ ಮಾವ ಅತ್ತೆ ಮಾವ ಅಂತ ಅಂದ್ಬಿಟ್ಟು ಹೇಳಿದ್ದೀರಾ, ಅಂದರೆ ಕಮೆಂಟ್ ಮಾಡಿದ್ದೀರಾ. ಸೊ ತಪ್ಪಾಗಿ ಅರ್ಥ ಮಾಡ್ಕೊಂಬಿಡಿ, ನಮ್ಮ ಅತ್ತೆಗೆ ಅವರು ಮೈದ ಆಗಬೇಕು, ಇವ್ರಿಗೆ ಚಿಕ್ಕಪ್ಪ ಆಗಬೇಕು, ನನಗೆ ಮಾವ ಆಗಬೇಕು ಅಷ್ಟೇ. ಯಾರೆಲ್ಲ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅವರು ತಪ್ಪಾಗಿ ತಿಳ್ಕೊಬೇಡಿ, ಇವಾಗ ಬಿಡಿಸಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇವಾಗ ಅಡುಗೆ ಏನು ಮಾಡೋದು ಎಲ್ಲ ಯೋಚನೆ ಮಾಡಬೇಕು. ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ, ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಹೀಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.